फ्रेंड्स रुचिचिगे स्वागत आवतु सूपर वर्मिसली पायस बनी ना हेगे शुरुमोण मोदल प्यान तक इदक्के नानु ओंदु चमचदष्टु तुप्प हाकोळ्ता इदीनि ईग नानु अदक्के ओंदु काल कप्पष्टु नानु इल्लि वर्मिसेल्लि अंद्रे रोस्टेड वर्मिसेल्लि अंत तगोंडिदीनि अदन्न हाकोळ्ता इदीनि इदन्न नानु ओंदु 2 निमिष चेन्नागि ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ನೀವು ರೋಸ್ಟೆಡ್ ಇಲ್ಲದೆ ತಗೊಂಡ್ರೆ ನೀವು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಈಗ ನೋಡಿ ಒಂದು 2 ನಿಮಿಷ ಆಗಿದೆ ಈಗ ನಾವು ಇದನ್ನು ಬದಿಗಿಡೋಣ ನೋಡಿ ಇಲ್ಲಿ ನಾನೀಗ ಒಂದು ಕಡಾಯಲ್ಲಿ ನಾನು 1 ಲೀಟರ್ ಹಾಲನ್ನು ಉಕ್ಕಿಸಿದ್ದೀನಿ ಉಕ್ಕಿಸಿದ ಮೇಲೆ ನಾವು ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ರೋಸ್ಟ್ ಮಾಡ್ಕೊಂಡಿದ್ವಲ್ಲ 2 ನಿಮಿಷ ಆ ವರ್ಮಿಸಲಿಯನ್ನು ಹಾಕಿದ್ದೀನಿ ಇದನ್ನು ನಾನು ಒಂದು 12 ನಿಮಿಷ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ತಳ ಹಿಡಿತದೆ ಹಾಲು ಯಾವಾಗಲೂ ಅದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು ಹಾಲು ಒಂದು ಸ್ವಲ್ಪ ಥಿಕ್ ಆಗಬೇಕು ಒಂದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಮತ್ತೆ ವರ್ಮಿಸಲಿ ಚೆನ್ನಾಗಿ ಬೇಯಬೇಕು ಹಾಲಲ್ಲಿ ನೋಡಿ ನಿಮಗೆ ಆವಾಗ ಕಾಣ್ತಾ ಇದೆ ಒಂದು ಸ್ವಲ್ಪ ವರ್ಮಿಸಲಿ ಕಾಣ್ತಾ ಇದೆ ಹಾಲಲ್ಲಿ ಈಗ ನೋಡಿ ನಾನು ಬೇಯಿಸ್ಕೊಂಡ ಮೇಲೆ ನಿಮಗೆ ಕಾಣ್ತಾ ಇದೆ ನೋಡಿ ಅರ್ಧ ಕ್ವಾಂಟಿಟಿ ಅಷ್ಟು ನಿಮಗೆ ಹಾಲು ಕಾಣ್ತಾ ಇದೆ ಮತ್ತೆ ಇನ್ನೊಂದು ಅರ್ಧ ಕ್ವಾಂಟಿಟಿ ಅಷ್ಟು ನಿಮಗೆ ವರ್ಮಿಸಲಿ ಕಾಣ್ತಾ ಇದೆ ನೋಡಿ ಇದು ಪರ್ಫೆಕ್ಟ್ ಆದ ಅಳತೆ ಯಾಕಂದ್ರೆ ಇದು ಹಾಲು ಕೂಡ ಜಾಸ್ತಿ ಕಾಣಿಸಬಾರದು ಮತ್ತೆ ವರ್ಮಿಸಲಿ ಕೂಡ ಜಾಸ್ತಿ ಇರಬಾರದು ಎರಡು ಈಕ್ವಲ್ ಆಗಿರಬೇಕು ನೋಡಿ 12 ನಿಮಿಷ ನಾನು ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ ಮೇಲೆ ನಾನು ಇದಕ್ಕೆ ಒಂದು 3 ಚಮಚದಷ್ಟು ಸಕ್ಕರೆ ಹಾಕೊಳ್ತಾ ಇದೀನಿ ನಿಮಗೆ ಎಷ್ಟು ಸಿಹಿ ಬೇಕು ನೀವು ಅಷ್ಟು ಹಾಕೊಳ್ಳಬಹುದು ಜಾಸ್ತಿ ಕೂಡ ಹಾಕೊಳ್ಳಬಹುದು ಇಲ್ಲ ಕಮ್ಮಿ ಕೂಡ ಹಾಕೊಳ್ಳಬಹುದು ನೋಡಿ ನಿಮಗೆ ಕಾಣ್ತಾ ಇದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು 2 ನಿಮಿಷ ಆದ್ರೂ ಚೆನ್ನಾಗಿ ಸಕ್ಕರೆ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ಏಲಕ್ಕಿನ ಹಾಕೊಳ್ಳಬೇಕು ನಾನು ಇಲ್ಲಿ ಒಂದು 8 ಏಲಕ್ಕಿನ ಗುದ್ದಿ ಹಾಕಿದ್ದೀನಿ ನಿಮಗೆ ಬೇಕಾದ್ರೆ ಏಲಕ್ಕಿ ಪುಡಿ ಕೂಡ ಹಾಕೊಳ್ಳಬಹುದು ಇಲ್ಲ ಏಲಕ್ಕಿದು ಸಿಪ್ಪೆ ತೆಗೆದು ಅದರ ಒಳಗಿದ್ದ ಬೀಜವನ್ನ ಮಾತ್ರ ಹಾಕೊಳ್ಳಬಹುದು ನಾನು ಒಂದು 1/2 ಚಮಚದಷ್ಟು ಏಲಕ್ಕಿ ಪುಡಿ ಕೂಡ ಹಾಕೊಳ್ಳಬಹುದು ನೋಡಿ ಈಗ ನಾನು ಏಲಕ್ಕಿ ಹಾಕಿ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನಾವು ಅದಕ್ಕೆ ಡ್ರೈ ಫ್ರೂಟ್ಸ್ ಅನ್ನು ಹಾಕೊಳ್ಳೋಣ ನಾನು ಇಲ್ಲಿ ಒಂದು 3 ತರದ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ನಿಮಗೆ ಕಾಣ್ತಾ ಇದೆ ಇಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತೆ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಬಾಯಿಗೆ ಸಿಗುವಾಗ ನಿಮಗೆ ಪಾಯಸಕ್ಕೆ ನೋಡಿ ಈಗ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಫಂಕ್ಷನ್ ಅಲ್ಲೆಲ್ಲ ತಿಂದಿರಬಹುದು ನೀವು ಸಾಮಾನ್ಯವಾಗಿ ವರ್ಮಿಸಲಿ ಪಾಯಸ ಸೇಮ್ ಟೇಸ್ಟ್ ನಿಮಗೆ ಬರುತ್ತೆ ನೀವು ನೋಡಿ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ನಾನು 1 ಚಮಚದಷ್ಟು ಫಸ್ಟ್ ನಾವು ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿದ ಮೇಲೆ ನಾವು ತುಪ್ಪ ಹಾಕೊಳ್ಬೇಕು ನೋಡಿ ನಾನು ಇಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ಮೇಲೆ 1 ಚಮಚದಷ್ಟು ತುಪ್ಪ ಹಾಕಿದ್ದೀನಿ ಇದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಸೂಪರ್ ಆದ ವರ್ಮಿಸಲಿ ಪಾಯಸ ತಯಾರಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ರೆಸಿಪಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು